ನಮಸ್ತೆ ಗೆಳೆಯರೇ. ಇಂದು ನಿಮಗೆ ಭಾರತೀಯ ಶಿಲ್ಪಶಾಸ್ತ್ರದಲ್ಲಿ ಬರುವಂತಹ ಸ್ತಂಭ ಶಿಲ್ಪವನ್ನ ಪರಿಚಯಿಸಬೇಕಾಗಿದೆ. ಇದು ಧಾರುಜ ಸ್ತಂಭ ಶಿಲ್ಪ. ಪುರಾತನ ಮಂದಿರಗಳ ತ್ಯಾಜ್ಯದ ಸ್ತಂಭಗಳನ್ನ ಸುಮಾರು 500-600 ವರ್ಷಗಳ ಹಿಂದಿನ ಮರಣಿಸಿದ ಮರದಿಂದ ತಯಾರಿಸಿದಂತಹ ಸ್ತಂಭ ಇದು. ನೀವು ಗ್ರೀಸು, ಲ್ಯಾಟಿನ್ನು, ಪೂರಾ ಯುರೋಪು, ಪಿರಮಿಡ್ಸ್, ಅಮೆರಿಕಾ, ಯಾವುದೇ ಶಿಲ್ಪಕಲೆಯಲ್ಲಿ ಈ ಮಾದರಿಗಳು ಕಂಡುಬರುವುದಿಲ್ಲ. ಭಾರತೀಯ ಸ್ತಂಭ ಶಿಲ್ಪವನ್ನ ಶಿವನ ಲಿಂಗಾಕೃತಿಯಿಂದ ತೆಗೆದುಕೊಳ್ಳಲಾಗಿದೆ. ಇಂದಿನ ಎಲೆಕ್ಟ್ರಾನಿಕ್ಸ್ ತರ 1 2 4 5 4 8 8 16 16 32 64 GB 128 GB 256 GB 512 GB ಅಂತ ಏನಂತೀವೋ ನಾವು, ಆ ರೀತಿ ಬೆಳೆದು ಹೋಗುತ್ತದೆ ಭಾರತೀಯ ಸ್ತಂಭ ಶಿಲ್ಪ. ಕೊನೆಯಲ್ಲಿ ಅಗಣಿತವಾಗಿ ಫ್ಯಾಸೆಟ್ಲೆಸ್, ಅದನ್ನೇ ಶಿವಲಿಂಗ ಎನ್ನುತ್ತಾರೆ. ಪುರಾತನ ಮನೆಗಳ ಸ್ತಂಭಗಳಲ್ಲಿ ನೀವು ಇದನ್ನ ಕಾಣಬಹುದು. ನಾವು ಈ ಸ್ತಂಭವನ್ನ ಶಿವಲಿಂಗದ ಮಾದರಿಯಲ್ಲೇ ಅದೇ ಸ್ತಂಭ ಶಿಲ್ಪದಲ್ಲಿ ಮಾಡಬೇಕಾಯಿತು. ಮೇಲೆ ಮನೆಯ ಬ್ರಹ್ಮಸ್ಥಾನವನ್ನ ಕಾಶ್ಯಪ ಶಿಲ್ಪಶಾಸ್ತ್ರ, ಮಯಮತಂ, ಮಾನಸಾರಂ, ಸಮರಾಂಗಣ ಸೂತ್ರಧಾರ, ಮನುಷ್ಯಾಲಯ ಚಂದ್ರಿಕಾ, ಹರಿವಂಶಿ ಮುಂತಾದ ಗ್ರಂಥಗಳ ಆಧಾರದ ಮೇಲೆ ಮನೆಯ ಒಡೆಯನ ಅಳತೆಗಳನ್ನು ತೆಗೆದುಕೊಂಡು ಬ್ರಹ್ಮಸ್ಥಾನವನ್ನು ರಚಿಸುತ್ತೇವೆ. ಅದರ ಪರಿಚಯ ನಿಮಗೆ ಮಾಡಿಸುತ್ತೇನೆ. ಇಲ್ಲಿ ಈ ಸ್ತಂಭ ಶಿಲ್ಪದಲ್ಲಿ ಈ ಕೆಳಭಾಗವನ್ನು ಬ್ರಹ್ಮಭಾಗ, ಚತುರ್ಮುಖ ಬ್ರಹ್ಮಭಾಗ ಅಂತ ಹೇಳ್ತಾರೆ. ಈ ಚತುರ್ಮುಖಗಳಲ್ಲೂ ಶ್ರೀಚಕ್ರವನ್ನು ಬಳಸಲಾಗಿದೆ. ನಮಗೆ ಅಂದರೆ ಮೂಲ ಅಂತ, ಜಗತ್ತಿನ ಸೃಷ್ಟಿಯ ಮೂಲ ಅನ್ನೋ ಭಾವನೆಗೆ ಈ ಚತುರ್ಮುಖ ಬ್ರಹ್ಮಭಾಗದ ನಂತರ ಬರೋದೇ ಅಷ್ಟಾಕ್ಷರಿ ಮಂತ್ರಗಳನ್ನು ಹೊಂದಿರುವಂತಹ ಅಷ್ಟಭುಜ ವಿಷ್ಣು. ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಅಂತೀವಲ್ಲ, ಹಂಗೆ ಅಷ್ಟಭುಜಂ ಅಷ್ಟ ಅಕ್ಷರಿ ಇಲ್ಲಿಂದ ನೋಡಿ. ಓಂ ಈ ಕಡೆ ನಾ ಮೂ ನಾ ರ ಯ ನ ಯ ಹೀಗೆ ಅಷ್ಟಾಕ್ಷರಿ ಮಂತ್ರ ಇದೆ. ಈ ಅಕ್ಷರಗಳು ನಾರಾಯಣಾಯ ಎಲ್ಲ ಅಕ್ಷರಗಳಿಗೂ ಅರ್ಥ ಇದೆ. ಓಂ ನಮ ಶಿವಾಯ ಅನ್ನೋದು ಅದು ಆಕ್ಚುಲಿ ಉಲ್ಟಾ ವಯ ನಮ ಸಿ ಅಂತ ಬರುತ್ತೆ. ಸಿವಾಯ ನಮ ಆ ರೀತಿ ಅಕ್ಷರಗಳು ಅಂದ್ರೆ ಆಕಾಶದಿಂದ ಭೂಮಿಯವರೆಗೂ, ಭೂಮಿಯಿಂದ ಆಕಾಶದವರೆಗೂ ಅಂತ. ನಾರಾಯಣಾಯ ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವಂತಹ ನಾರಾಯಣ ಅಂತ. ಇದು ಪರ್ವತಿ ಭಾಗವಾಗುತ್ತೆ. ಇದಾದ ನಂತರ 16 ಫ್ಯಾಸೆಟ್ಸ್ ಆಗುತ್ತೆ. ನಿಮಗೆ ಹಳೇ ಕಾಲದ ಸ್ತಂಭಗಳು ನೋಡಿದ್ರೆ 16, 32, 64 ಹೀಗೆ ಬೆಳೆಸ್ಕೊಂಡು ಹೋಗ್ತಾರೆ. ಹಾಸನ ಜಿಲ್ಲೆಯ ಹಳೆಯ ಪುರಾತನ ಮಂದಿರಗಳಲ್ಲಿ ಚಾಳುಕ್ಯರು, ಬಾದಾಮಿ ಚಾಳುಕ್ಯರು, ಇತ್ತೀಚೆಗೆ ಪೆನಗೊಂಡಿಲ್ ಒಂದು ಸ್ತಂಭ ತೋರಿಸ್ತದೆ. ಹೀಗೆ ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಮೂಡುಬಿದ್ರೆಯ ಬಸದಿಗಳಲ್ಲೂ ನಿಮಗೆ ಅಂತಹ ಶ್ರೇಷ್ಠವಾದ ಸ್ತಂಭಗಳು ಕಾಣಬಹುದು. ಈಗ ಇದಾದ ನಂತರ ಹೀಗೆ ಮಲ್ಟಿಪಲ್ ಆಗುತ್ತೆ ಅಂತ ತೋರಿಸಿ ಎಂಡಲ್ಲಿ ಅನ್ಲಿಮಿಟೆಡ್ ಫ್ಯಾಸೆಟ್ನ ತೋರಿಸ್ತೀವಿ. ಇದು ಸ್ತಂಭ ಶಿಲ್ಪ. ಈ ಸ್ತಂಭವನ್ನ ಮನೆಯ ಬ್ರಹ್ಮಸ್ಥಾನದಲ್ಲಿ ಬಳಸ್ತೀವಿ. ಇಲ್ಲಿ ಬನ್ನಿ. ಈ ಬ್ರಹ್ಮಸ್ಥಾನ ವಿಷ್ಣುವಿನ ಮತ್ಸ್ಯ ಕೂರ್ಮಾವತಾರದಿಂದ ಆರಂಭ ಆಗುತ್ತೆ. ಮತ್ಸ್ಯ ಅಂದ್ರೆ ಅನ್ಲಿಮಿಟೆಡ್, ವರದ ಹಸ್ತ. ಕೂರ್ಮ ಅಂದ್ರೆ ಅಭಯ ಹಸ್ತ ನೋಡಿ. ಕೂರ್ಮ ಅಭಯ ಹಸ್ತ ಅಂದ್ರೆ ಇದಕ್ಕೆ ಭಯ ಇಲ್ಲ, ಯಾಕಂದ್ರೆ ಕವಚ ಇದೆ. ಇದಕ್ಕೆ ಭಯ ಇದೆ, ಆದರೆ ಅನ್ಲಿಮಿಟೆಡ್ ಗ್ರೋತ್ ಇದೆ. ಈ ಎರಡೂ ಇದ್ದಾಗ ಆನಂದ ಸಿಗುತ್ತೆ ಅಂತ. ಅಭಯ ಹಸ್ತ ವರದ, ಇದು ಅಭಯ ಹಸ್ತ, ಇದು ವರದ ಹಸ್ತ. ಈ ಕೂರ್ಮವನ್ನಾಗಲಿ ಮತ್ಸ್ಯವನ್ನಾಗಲಿ ಅಹೋರಾತ್ರ ನಿಜವಾದ ಮೀನನ್ನು ಅಧ್ಯಯನ ಮಾಡಿದ್ದು. ಇದು ಅಷ್ಟೇ, ನಿಜವಾದ ಕೂರ್ಮದ ಭಾಗಗಳನ್ನು ಎಷ್ಟಿದೆ ಅಂತ ಎಣಿಸಿಕೊಂಡು ಅಧ್ಯಯನ ಮಾಡಿದ್ದು.
ನೀವು ಕೂರ್ಮದ ಮೇಲೆ ನೋಡ್ಬೋದು, ಒಂದು ಎರಡು ಮೂರು ಭಾಗ ಇರುತ್ತೆ. ಹೋಗ್ಲಿ, ಹಂಗೆ ಮಾಡಿದ್ದ ಅಂದ್ರೆ ಈ ಎಲ್ಲ ಭಾಗಗಳಿರುತ್ತೆ, ಈಶಾನ್ಯ, ಪರ್ಜನ್ಯ, ಜಯಂತ, ಇಂದ್ರ, ಸತ್ಯಕ, ವೃಷ, ಅಂತರಿಕ್ಷ, ಅಗ್ನಿ, ಹೀಗೆ ಈ ಎಲ್ಲ ಭಾಗಗಳು ಕೂರ್ಮದ ಮೇಲಿರುತ್ತೆ. ಆದರೆ ಇದನ್ನ ಡಿಸೈನ್ ಮಾಡಬೇಕಾದ್ರೆ ಬಳಸಿದ್ದು ಅದೇ ಕಾಶ್ಯಪ ಶಿಲ್ಪಶಾಸ್ತ್ರ ಸಿದ್ಧಾಂತ, ಅದೇ ಮಯಮಾತ ಸಿದ್ಧಾಂತ ಆಟೋಕ್ಯಾಡಲ್ಲಿ ಬಳಸಿದ್ದು. ಇದು ಪುನರ್ರಚನೆ. ಶ್ಲೋಕದಿಂದ ರಚಿಸುವುದು, ರಚನೆಯಿಂದ ರಚಿಸುವುದು ಎರಡು ವಿಧಾನ ಆಗುತ್ತೆ. ಇದು ವಿಧಿ ವಿಧಾನಗಳನ್ನು ಅಧ್ಯಯನ ಮಾಡಿ ರಚಿಸಿದ್ದು. ಇಂಥ ಬ್ರಹ್ಮಸ್ಥಾನವನ್ನು ರಚಿಸಿದ ಮೇಲೆ ಇವನು ಬಾದಾಮಿಗೆ ಹೋದ. ಬಾದಾಮಿಯಲ್ಲಿ ಆಶ್ಚರ್ಯವೆಂಬಂತೆ ಇದನ್ನ 1000 ವರ್ಷದ ಹಿಂದೆನೆ ಗುಹೆಗಳಲ್ಲಿ ಕೆತ್ತಿದ್ದಾರೆ. ಅದು ಕೆತ್ತಿರುವುದು ಅಹೋರಾತ್ರನಿಗೆ ಗೊತ್ತಿರಲಿಲ್ಲ. ಅಂದ್ರೆ ಅಲ್ಲಿನ ಶಿಲ್ಪಿಗಳಿಗೂ ಜ್ಞಾನದಲ್ಲಿ ದೇವರೇ ಉಗಮ ಮಾಡಿರಬೇಕು, ಇವನಿಗೂ ಅಷ್ಟೇ. ಇಲ್ಲಿ ಈ ಎಲ್ಲ ಮತ್ಸ್ಯ ಕೂರ್ಮಗಳು ಮನೆಯ ಮೆಂಬರ್ಸ್ ತರ ಒಂದೇ ಕಡೆ ತಿರುಗಿದೆ. ಅಂದ್ರೆ ಈಗಿನ ಕಾಲದಲ್ಲಿ ಮೊಬೈಲ್ ಇಂದ ಒಬ್ಬೊಬ್ಬರು ದಿಶೆ ಒಂದಿರುತ್ತೆ, ನಿನ್ನ ಮಾತು ನಾನು ಕೇಳಲ್ಲ, ನನ್ನ ಮಾತು ನೀನ್ ಕೇಳಲ್ಲ ಅಂತ. ಇಲ್ಲಿ ಹಾಗಲ್ಲ, ಎಲ್ಲರೂ ಒಂದು ಸಿದ್ಧಾಂತದಲ್ಲಿ ನಂಬಿ ಬದುಕ್ತಾರೆ. ಆ ಯೂನಿಟಿ ಇರುತ್ತೆ. ಯೂನಿಟಿ ಇದ್ರೆ ನೋಡಿ, ಇಸ್ರೇಲ್ ಭಾರತಕ್ಕಿಂತ ಚಿಕ್ಕದಾದ್ರು ಯೂನಿಟಿಯಿಂದ ವಿಶ್ವನೇ ನಡೆಗತ್ತೆ. ಭಾರತದಲ್ಲಿ ವಿಭಿನ್ನತೆ ಅನ್ನೋದು ಒಳ್ಳೆತನಕ್ಕಿಲ್ಲ. ಎಲ್ಲರೂ ಒಬ್ಬೊಬ್ರು, ಕೊಲೆ ಮಾಡಿದವನು ಒಳ್ಳೆಯವನು ಅಂತ ಒಬ್ರಂತಾರೆ, ಅಟ್ಯಾಕ್ ಮಾಡಿರೋನು ಒಳ್ಳೆಯವನು ಅಂತ ಜೈ ಕೂಗ್ತಾರೆ, ಕೊಲೆ ಆದವನು ಕೆಟ್ಟವನು ಅಂತ ಒಬ್ರಂತಾರೆ, ಕೊಲೆನೇ ಅಲ್ಲ ಅಂತ ಒಬ್ರಂತಾರೆ, ಕೊಲೆ ಆದವನಿಗೆ ಕರುಣೆ ತೋರಿಸೋದಿಲ್ಲ, ಅಟ್ಯಾಕ್ ಮಾಡಿದವರು ಆಚೆ ಓಡಾಡ್ತಾರೆ, ಅಟ್ಯಾಕ್ ಮಾಡಿಸ್ಕೊಂಡವರನ್ನ ಪೊಲೀಸ್ ಬದರ್ತಾರೆ. ಇದು ನಮ್ಮಲ್ಲಿ ಅನೇಕ ತೊಂದರೆಗಳು. ಈ ಬ್ರಹ್ಮ ಯಂತ್ರ ಇದೆಯಲ್ಲ, ಇಲ್ಲಿ ಕೆಳಗಡೆಯಿಂದ ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು ಅಂತ, ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ. ಇಲ್ಲಿ ನೋಡಿ, ಇದು ಬ್ರಹ್ಮ, ನಿರ್ಗುಣ ನಿರಾಕಾರ ಪರಬ್ರಹ್ಮ. ಅವನು ಒಂದಾದ, ಶೂನ್ಯ ಇದು, ಶೂನ್ಯ, ಶೂನ್ಯದಿಂದ ಒಂದು ಕೋನ ಆಯಿತು. ಆ ಒಂದು ಸದ್ಗುಣ ಸಾಕಾರ ಪರಬ್ರಹ್ಮ. ಆ ಒಂದು ಬಣ್ಣ ಬಂದಿತು. ಆ ಒಂದು ಆಕಾಶ ಶಬ್ದ ಹುಟ್ಟಿತು. ಆ ಒಂದರಿಂದ ಇಲ್ಲಿ ಎರಡಾಯಿತು. ಎರಡು ಪ್ರಕೃತಿ ಪುರುಷ. ಆ ಎರಡೂ ಸೇರಿ ಮೂರು ಗುಣಗಳು ಹುಟ್ಟಿದ್ವು, ಸೃಷ್ಟಿ ಸ್ಥಿತಿ ಲಯ. ಆ ಮೂರನ್ನ ವಿಷ್ಣು ತನ್ನ ಒಡಲಲ್ಲಿ ಹುಟ್ಟಿದ ಬ್ರಹ್ಮನಿಗೆ, ಬ್ರಹ್ಮನಿಂದ ಹುಟ್ಟಿದ ಶಿವನಿಗೆ ಹಂಚಿದ. ಆ ಮೂರ ನಂತರ ಒಡಲಲ್ಲಿ ಹುಟ್ಟಿದ ಬ್ರಹ್ಮನ ಸಂಕೇತ ಚತುರ್ವೇದ ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮನಿಗೆ ಹುಟ್ಟಿದ ಶಿವ ಪಂಚಮುಖ ಶಿವ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಆ ಪಂಚಮುಖ ಶಿವನಿಗೆ ಷಣ್ಮುಖನೆಂದು 6 ಮುಖದ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ. 1, 2, 3, 4, 5 ಷಣ್ಮುಖ. ಅವನೇ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಅರಿವೈರಿಗಳನ್ನ ಬೇಟೆಯಾಡಿದವನು. ಹೀಗೆ 7 ಸಪ್ತಋಷಿಗಳು, ಮರೀಚಿ, ವಸಿಷ್ಠ, ಅಂಗೀರಸಾತ್ರಿ, ಪುಲಸ್ಯ, ಪುಲಹಾಕೃತು, ಹೀಗೆ 0 ಪ್ರಪಂಚ ಉತ್ಪತ್ತಿಯಾಗಿದೆ ಅನ್ಲಿಮಿಟೆಡ್ ಆಗಿ. ಇದರ ಸಂಕೇತ ಇದನ್ನ ಚತುರ್ಮುಖ ಬ್ರಹ್ಮೇಂದ್ರ. ಬ್ರಹ್ಮೇಂದ್ರ ಮನೆಯಲ್ಲಿ ಬ್ರಹ್ಮಸ್ಥಾನ. ಇದನ್ನು ಮಾಡೋಕ್ಕಾಗದೆ ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಮಾಡಿಬಿಟ್ರು. ಅದನ್ನು ಬ್ರಹ್ಮ ಸ್ಥಾನ ಬಿಟ್ಟು ಕೊಟ್ಟ, ದೇವರಿಗೆ ಬಿಟ್ಟು ಕೊಟ್ಟ ಮನೆ ಅಂತ. ನಮ್ಮ ಮನೆ ಅಳದೆ ಫಾರ್ ಎಕ್ಸಾಂಪಲ್ 30-40 ಇದೆ. 30-40 ಒಂದನೇ 9 ಭಾಗ ಮಾಡಿ ಅದರಲ್ಲಿ ಮಧ್ಯಭಾಗವನ್ನು ದೇವರಿಗೆ ಬಿಟ್ಕೊಂಡು, ದೇವರ ಭಾಗದಲ್ಲಿ ನಾವು 1 ಇಂಚು ಬಳಸಿದ್ರೆ ನಮ್ಮ 8 ಭಾಗದಲ್ಲಿ 8 ಇಂಚು ಬಳಸ್ತಾರೆ ದೇವರು. ಹಾಗೆ ದೇವರಿಗೆ ಬಿಟ್ಕೊಟ್ಟುವುದೇ ತೊಟ್ಟಿ ಮನೆ. ಅದನ್ನ ಆಡು ಭಾಷೆಯಲ್ಲಿ ತೊಟ್ಟಿ ಮನೆ ಅಂತಾರೆ. ಅದನ್ನ ಬ್ರಹ್ಮಸ್ಥಾನ ಅಂತಾರೆ ಸಂಸ್ಕೃತದಲ್ಲಿ. ಆ ಬ್ರಹ್ಮಸ್ಥಾನವನ್ನ ದೇವರಿಗೆ ಬಿಟ್ಕೊಡುವಂತಹ ಈ ರೂಮ್ ಇದೆಯಲ್ಲ, ಈ ರೂಮ್ ಪೂರ ಬ್ರಹ್ಮಸ್ಥಾನ. ಈ ದೇವರಿಗೆ ಬಿಟ್ಕೊಟ್ಟು ಅದು ದೇವರ ಸಂಕೇತವನ್ನ ಇಲ್ಲಿ ದಾಖಲಿಸುವುದೇ ಈ ಪುರಾತನ ವಾಸ್ತು ವೈಖರಿ ವೈಭವ. ಅದು ಶಿಲ್ಪಶಾಸ್ತ್ರ. ಇದು ಮನೆಯಾಗಲಿ, ಮನೆ ದೇವರದು, ದೇವರ ಮನೆಯಲ್ಲಿ ನಾವಿದ್ದೀವಿ ಅಂತ ದೇವರ ಮಧ್ಯದಲ್ಲಿ ಕೂಡಿಸಿ ನಾವು ಸುತ್ತಲೂ ಬದುಕುವಂತಹ ಒಂದು ಸಿದ್ಧಾಂತ ವಿಶ್ವದಲ್ಲಿ ಎಲ್ಲೂ ಇಲ್ಲ. ನೋಡಿ, ಇವಾಗ ವಿಶ್ವನೇ ಅನುಕರಿಸ್ತಾ ಇದೆ. ಮಾಲ್ಗಳಲ್ಲಿ ಓಪನ್ ಟು ಸ್ಟೇ ಮಾಡ್ತಾರೆ. ವಿಶ್ವದಲ್ಲಿ ಎಲ್ಲ ಇವಾಗ ತೊಟ್ಟಿ ಮನೆ ಸಿದ್ಧಾಂತ ನಡೆಸ್ತಾ ಇದ್ರೆ, ನಾವು ಮಾತ್ರ ಅಮೆರಿಕನ್ ಆರ್ಕಿಟೆಕ್ಚರ್, ಲಂಡನ್ ಆರ್ಕಿಟೆಕ್ಚರ್ ಅಂತ ಎಲ್ಲ ಮನೆಯನ್ನು ಬಳಸಿಕೊಂಡು ಗುಣಿ ಬೀಳ್ತಾ ಇದೆ. ಇದು ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಒಂದ್ಸಲ ಇದರ ವೈಭವದ ದೂರದ ನೋಟ ತೋರಿಸ್ತು.
ಅಲ್ಲಿಂದ ನಿಮ್ಗೆ ಹೆಂಗ್ ಕಾಣುತ್ತೆ ಶಿಲ್ಪ ಸೌಂದರ್ಯ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ. ನಾಲ್ಕು ಪ್ರದಕ್ಷಿಣ ಮಾಡ್ತಾರೆ ನಮಸ್ತೆ ಗೆಳೆಯರೆ. ಧನ್ಯವಾದ. ಬ್ರಹ್ಮಯಂತ್ರದೊಂದಿಗೆ ಅಹೋರಾತ್ರ.